ಹಾಯ್ ಎಲ್ರಿಗೂ ನಮಸ್ತೆ, ಚಾನಲ್ಗೆ ಸ್ವಾಗತ. ಸೊ ಲಾಸ್ಟ್ ಟೈಮು ನಾನು ಉರುಸ್ ವಿಡಿಯೋ ನಿಮ್ಗೆ ತೋರಿಸಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಿ, ಗಾಡಿದು ಹಾರ್ಸ್ ಪವರ್ ಎಷ್ಟು, ಅದ್ರದ್ದು ನ್ಯೂ ಟಾರ್ಕ್ ಎಷ್ಟು ಅಂತೆಲ್ಲ ತುಂಬ ಜನ ಕೇಳ್ತಿದ್ರಿ. ಸೊ ಸ್ಪೆಸಿಫಿಕ್ ಆಗಿ ನಿಮಗೆ ಇಂಡಿವಿಜುವಲ್ ಆಗಿ ಏನೆಲ್ಲ ಫೀಚರ್ಸ್ ಇರುತ್ತೆ, ಒಳಗಡೆ ಇಂಟೀರಿಯರ್ಸು, ಗಾಡಿ ಹೆಂಗೆ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಒಳಗಡೆ ಏನೆಲ್ಲ ಫೀಚರ್ಸ್ ಇದೆ ಅಂತ ಇನ್ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಗಾಡಿ ಬಂದು ಲ್ಯಾಂಬೋರ್ಗಿನಿ ಉರುಸ್ಸು, ಆನ್ ರೋಡ್ ಬಂದು ಅರೌಂಡ್ 4.65 ಕ್ರೋರ್ಸ್ ಆಗುತ್ತೆ, 650 BHP ಗಾಡಿ ಬಂದು, ಮತ್ತು 850 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಗಾಡಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನೇ ಕೊಟ್ರು 100% ಫುಲ್ ಮೀಲ್ಸ್ ಅಂತೂ ಪಕ್ಕ. ಸೊ ಈ ಸಲ ಅಂತೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ, ಬನ್ನಿ ಓಡೆ ನೋಡೋಣ ಏನೇನಿದೆ ಅಂತ. ಸೊ ಇದು ಗಾಡಿ ಇಂಟೀರಿಯರ್ಸು, ನೀವು ನೋಡ್ತಿರ್ತೀರಾ ಗಾಡಿ ಹೆಂಗೆ ಸ್ಟಾರ್ಟ್ ಮಾಡೋದು ಅಂದರೆ ಫಸ್ಟು ಬ್ರೇಕ್ ಇಟ್ಕೊಬೇಕು, ಮತ್ತು ಇಲ್ಲೊಂದು ಕೀ ಬಟನ್ ಇದೆ ನೋಡಿ ರೆಡ್ಡು, ಅದನ್ನು ಪ್ರೆಸ್ ಮಾಡಿಬಿಟ್ಟು ಗಾಡಿ ಸೌಂಡ್ ಕೇಳಿಸ್ತಾ. ಸೊ ವೆಹಿಕಲ್ ಆನ್ ಆಯಿತು. ಸೊ ನಿಮಗೆ ಇಲ್ಲಿ ಒಂದು 6 ಮೋಡ್ಸ್ ಇದೆ, ಸ್ಟ್ರಾಡಾ ಮೋಡ್ ಅಂತ, ಇದು ಕ್ರೂಸಿಂಗ್ ಸ್ಪೀಡ್ಗೆ. ಇವಾಗ ನಾರ್ಮಲಾಗಿ ಗಾಡಿ ಏನಾದರೂ ಓಡಿಸ್ಕೊಂಡು ಹೋಗಬೇಕು ಅಂತ ಅಂದಾಗ ಸ್ಟ್ರಾಡಾ ನಮ್ಮ ಮೋಡಲ್ಲಿ ಹಾಕ್ಬಿಟ್ಟು ನೀವು ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದು ಸ್ಪೋರ್ಟ್ಸ್, ಸ್ಪೋರ್ಟ್ಸ್ ಹಾಕಿದ ತಕ್ಷಣವೇ ಗಾಡೀಲಿ ಒಂದು ಜರ್ಕ್ ಬರುತ್ತೆ, ವಿಚ್ ಮೀನ್ಸ್ ಗಾಡಿ ಈಸ್ ರೆಡಿ ಟು ಸೆಟ್ ದ ರೋಡ್ಸ್ ಆನ್ ಫೈರ್ ಅಂದ್ಬಿಟ್ಟು. ನೆಕ್ಸ್ಟು ಕಾರ್ಸಾ, ಕಾರ್ಸಾ ಬಂದು ಟ್ರ್ಯಾಕ್ಗೆ, ಮತ್ತು ನೆಕ್ಸ್ಟು ಸ್ಯಾಬಿಯಾ ಅಂತ ಬರುತ್ತೆ. ಸೊ ಸ್ಯಾಬಿಯಾಗಿ ನೋಡಿ, ಕಾರ್ಸ್ ಹಾಕಿದ್ರೆ ಕಾರ್ಸಾ ಬಂದು ಸ್ಪೋರ್ಟ್ಸ್ ಮೋಡ್ಸ್ಗಿಂತ ಅಗ್ರೆಸಿವ್ ಆಗಿರುತ್ತೆ ಗಾಡಿ. ನೆಕ್ಸ್ಟು ಸ್ಯಾಬಿಯಾ, ಅದಾದಮೇಲೆ ಟೆರ್ರಾ ಅಂತ. ಟೆರ್ರಾ ಅಂದರೆ ಯೂಶಲಿ ಅದು ಮೌಂಟೇನ್ಸ್ಗೆ ಏನಾದರೂ ಇದ್ದರೆ ಯೂಸ್ ಮಾಡೋದು. ಅದಾದಮೇಲೆ ನಿವಿ, ಲಾಸ್ಟು ಸ್ನೋ ಇರೋ ಜಾಗದಲ್ಲಿ ಏನಾದರೂ ಯೂಸ್ ಮಾಡಬೇಕಂದ್ರೆ ಆ ಲಾಸ್ಟ್ ಮೋಡ್ ಇದೆಲ್ಲ ನಿವಿ, ಸೊ ಅದನ್ನು ಯೂಸ್ ಮಾಡೋದು. ಸೊ ಇವಾಗ ವಾಪಸ್ ಸ್ಟ್ರಾಡಾ ಮೋಡಿಗೆ ಬರೋಣ. ನೆಕ್ಸ್ಟು ನೀವು ಇಲ್ಲಿ ಕನ್ಸೋಲ್ ನೋಡ್ತಾ ಇರ್ತೀರಾ, ಇದು ನೋಡಿ ಇಂಡಿವಿಜುವಲ್ ಎ ಸಿ ನೀವು ಸೆಟ್ ಮಾಡ್ಕೊಬೋದು. ಇಲ್ಲಿ 22 ಡಿಗ್ರಿ ಸೆಲ್ಷಿಯಸ್, ಸೊ ಆ ಲೆಫ್ಟ್ ಸೈಡ್ ಬರಬೇಕಂದ್ರೆ ಅಲ್ಲಿ ಬೇಕಾದ್ರೆ 22 ಡಿಗ್ರಿ ಸೆಲ್ಷಿಯಸ್ಗು ನೀವು ಎ ಸಿ ಸೆಟ್ ಮಾಡ್ಕೊಬೋದು. ಇಲ್ಲಿ 20 ಡಿಗ್ರಿ ಇರುತ್ತೆ, ಮತ್ತು ಸೀಟು ಅಡ್ಜಸ್ಟ್ ಮಾಡ್ಕೊಳೋದು ಏನೇ ಇದ್ರೂ ಎಲ್ಲನೂ ನಿಮ್ಗೆ ಇಲ್ಲೇ ಕಂಟ್ರೋಲ್ಸ್ ಬಂದ್ಬಿಡುತ್ತೆ. ನಿಮ್ಗೆ ಒಂದ್ಸಲಿ ಡ್ಯಾಶ್ಬೋರ್ಡ್ ವ್ಯೂ ತೋರಿಸ್ಬಿಡ್ತೀನಿ, ಕಾಕ್ಪಿಟ್ ವ್ಯೂ. ಸೊ ನಿಮ್ಗೆ ಇದು ಕಾಣಿಸ್ತದೆ ಅಲ್ಲ, ಸೊ ದಿಸ್ ಇಸ್ ದ ಡ್ಯಾಶ್ಬೋರ್ಡು, ಮತ್ತು ಇಲ್ಲಿ ನೋಡಿ ಲ್ಯಾಂಬೋರ್ಗಿನಿ ಸಿಂಬಲ್ಲು. ಸೊ ಒಳಗಡೆ ಅಂತೂ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನಿಮಗೆ ಒಳ್ಳೆ ಜೆಟ್ ಇಂಜಿನ್ ಇರೋ ಅಷ್ಟು ಫೀಲ್ ಬರುತ್ತೆ ಒಳಗಡೆ. ರೇರ್ ವ್ಯೂ, ಮತ್ತು ಇದೇ ಗಾಡಿನೇ ನಮ್ಮ ಡಿ ಬಾಸ್ ದರ್ಶನ್ ಸರ್ ಹತ್ರ, ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರನೂ ಇರೋದು. ನೋಡಿ ಸೂಪರ್ ಆಗಿದೆ ಇಲ್ಲೆಲ್ಲ ಕ್ಲೇಡಿಂಗ್ಸ್ ಎಲ್ಲಾನು, ಲ್ಯಾಂಬೋರ್ಗಿನಿ ಅನ್ನೋದೆಲ್ಲ ಒಳಗಡೆ ನೋಡಿ ಎಷ್ಟು ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹಿಂದೆ ಬಕೆಟ್ ಸೀಟ್ಸು, ಸೊ ಗಾಡಿದು ಒಂದು 360 ಡಿಗ್ರಿ ನಿಮಗೆ ವ್ಯೂ ತೋರಿಸ್ಬಿಡ್ತೀನಿ. ಅದು 21 ಇಂಚು, ವೀಲ್ಸ್ ಎಲ್ಲ ಹೆವಿ ಲಾರ್ಜ್ ಆಗಿದೆ ನೋಡಿ, ಡಿಸ್ ಪ್ಯಾಡ್ ಬ್ರೇಕ್ಸ್. ಎಕ್ಸಾಸ್ಟ್ ಬಂದು ಆಕ್ರೋಪೋವಿಕ್ ಎಕ್ಸಾಸ್ಟ್ ಇದೆ ಇದಕ್ಕೆ. ಅಲ್ಲಿ ಆಕ್ರಾ ಕಾಣಿಸ್ತದೆ ಅಲ್ಲ, ಅದು ಆಕ್ರೋಪೋವಿಕ್ ಎಕ್ಸಾಸ್ಟ್. ಗಾಡಿ ಅಂತೂ ಕ್ರೇಜಿ ಡಿಸೈನು, ಮುಂದೆ ಎಷ್ಟು ಆಸ್ಥೆಟಿಕ್ ಆಗಿ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಆಸ್ಥೆಟಿಕ್ ಆಗಿದೆ ಗಾಡಿ. ಆಗ್ಲಿಂದ ಎಲ್ಲರೂ ಇದು ಡಿ ಬಾಸ್ ಕಾರ ಅಂತ ನಿಲ್ಸಿ ಹೋಗ್ತಾ ಇದ್ದಾರೆ ಎಲ್ಲರೂ, ಅಷ್ಟು ಕ್ರೇಜ್ ಇದೆ ಗಾಡಿ ಅಂತೂ. ನಿಮ್ಮ ಡಿಸೈನ್ ಆಗಿರ್ಬೋದು, ಫ್ರಂಟಲ್ಲಿ ಸೂಪರಾಗಿ ಕೊಟ್ಟಿದ್ದಾರೆ, ಏರೋಡೈನಾಮಿಕ್ಕು ಹೆವಿ. ಓಕೆ ಬ್ರೋ, ಸ್ಪೋರ್ಟ್ಸ್ ಕಾರ್ಸ್ ಆಗಿ ಹಾಕ್ಬಿಡ್ತೀರಾ? ಸ್ಪೋರ್ಟ್ಸ್ ಬೇಡ, ಕಾರ್ಸ ಇನ್ನೂ ಡೆಡ್ಲಿ ಆಗಿರುತ್ತೆ ಅಂತ ಗೊತ್ತು. ಸೊ ಕಾರ್ಸ್ ಆಗಿ ಸ್ವಿಚ್ ಆಗ್ತಾ ಇದ್ದೀರಿ ಇವಾಗ, ಅದು ಸ್ಪೋರ್ಟ್ಸ್ ಮೋಡ್ಗಿಂತ ಪವರ್ಫುಲ್ ಆಗಿರುತ್ತೆ. ಓ
ಇಲ್ಲಿ ಸ್ಟಾಪ್ ಮಾಡಿ ಲಾಂಚ್ ಮಾಡೋಣ. ಕಾರ್ಸ್ ಲಾಂಚ್ ಆಗ್ಬೋದ ಇಲ್ಲಿಂದ? ಓಕೆ, ಲಾಂಚ್ ಕಾರ್ಸ್ ಅಲ್ಲಿ ಇದೆ, ಗಾಡಿ ಲಾಂಚ್ ಆಗ್ತಿದೆ. ಓ ಎಕ್ಸ್ಪೀರಿಯನ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್. ವಾಟ್ ವಾಸ್ ದಟ್? ಐ ಥಿಂಕ್ ಇಟ್ಸ್ ಎನಫ್. ಗಾಡಿ ಝೀರೋಯಿಂದ ಹಂಡ್ರೆಡ್ 3.6 ಸೆಕೆಂಡ್ಸಲ್ಲಿ ಹೋಗುತ್ತೆ. ಟಾಪ್ ಸ್ಪೀಡ್ ಬಂದು 305 KMPH ಅಂತ ಹೇಳಿದ್ದಾರೆ. ಮತ್ತು ವೆಹಿಕಲ್ ಫ್ಯೂಲ್ ಕೆಪ್ಯಾಸಿಟಿ ಅರೌಂಡ್ 85 liters ಅಷ್ಟು ಕೆಪ್ಯಾಸಿಟಿ ಇದೆ. ಮೈಲೇಜ್ ಅರೌಂಡ್ 8 kilometers ಬರುತ್ತೆ. ಬಟ್ ಸ್ಪೋರ್ಟ್ಸ್ ಮೋಡು ಮತ್ತು ಕಾರ್ ಸಾಲಿಯನ್ನು ಹಾಕೊಂಡು ಚಚ್ಚಿದ್ರೆ ಅರೌಂಡ್ 1.5 kilometers per liter ಬರುತ್ತೆ. ಇಂಡಿಯಾಗೆ ಮೋಸ್ಟ್ ಪ್ರಾಕ್ಟಿಕಲ್ ಗಾಡಿ. ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 1638 mm ಬರುತ್ತೆ. ಮತ್ತು ಇದು ಆಲ್ ವೀಲ್ ಡ್ರೈವು, 40:60 ratio 40 front to 60 rear. ಬೂಟ್ ಸ್ಪೇಸೂ ಸೂಪರಾಗಿದೆ, ಸೊ ಲಾಂಗ್ ಜರ್ನಿಗೆಲ್ಲ ಸೂಟ್ ಆಗುತ್ತೆ. ವೆಹಿಕಲ್ ಅಂತೂ ಸೂಪರ್. ಉರುಸಲ್ಲಿ ಡ್ರೈವ್ ಆಯಿತು. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಹಿಂಗೆ ಸಪೋರ್ಟ್ ಮಾಡ್ತಾ ರೀ, ನಿಮಗೆ ಕಂಟೆಂಟ್ಸ್ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಸಿ ಯು ಸೂನ್, ಬಾಯ್.